ಆತ್ಮಹತ್ಯೆ ನಿಂತಿದೆ ಆದರೆ ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇವರು ಆರನೇ ಗ್ಯಾರಂಟಿ ರೈತರ ಆತ್ಮಹತ್ಯೆ ಖಂಡಿತ ನೀವು ನೋಡ್ತಾ ಇದ್ದೀರಿ ಕರೆಂಟ್ ಇಲ್ಲದೆ ರೈತನಿಗೆ ಬದುಕು ಪರಿಸ್ಥಿತಿ ಏನು 3 ಗಂಟೆ ಕರೆಂಟ್ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕರೆಂಟ್ ಇಲ್ಲ ಗೃಹ ಮನೆಗಳಿಗೂ ಕರೆಂಟ್ ಇಲ್ಲ ಇಂತ ಪರಿಸ್ಥಿತಿಯನ್ನ ಇವತ್ತು ಒಂದು ಕಡೆ ಬರಗಾಲಕ್ಕೆ ಅಭಿವೃದ್ಧಿಗಳು ಏನು ಇಲ್ಲ ಬರ ಪರಿಹಾರಕ್ಕಿಲ್ಲ ಬೆಳೆ ನಷ್ಟಕ್ಕಿಲ್ಲ ಪಂಪ್ ಸೆಟ್ಗಳು ಕರೆಂಟ್ ಇಲ್ಲ ಕತ್ತಲೆ ರಾಜ್ಯ ಕತ್ತಲೆ ಮಾಡಿದೆ 135 ಜನ ಗೆದ್ದು ಸಂಪೂರ್ಣ ಬಹುಮತ ಸರ್ಕಾರ ಬಂದು ಅವರು ನಿಮಗೆ ಗೊತ್ತು ಒಂದು ಆ ಒಂದು ಗ್ಯಾರಂಟಿ ಯೋಜನೆಗೆ ಬಿ ಆರ್ ಪಾಟೀಲ್ ರು ಅವ ಸೀನಿಯರ್ ಎಂಎಲ್ಎ ಮಂತ್ರಿ ಆಗಿದ್ದಂತ ಅವರು ಹೇಳ್ತಾರೆ ಅವರೇ ಏನು ಸ್ವಾಮಿ ನಾವು ಎಂಎಲ್ಎಗಳು ಕೇಳಿದ್ವಾ ಜನಗಳು ಕೇಳಿದ್ರಾ ನಿಮ್ಮ ಐದು ಗ್ಯಾರಂಟಿ ಯಾರು ಕೇಳಿದ್ರು ನಿಮಗೆ ಶಾಲೆಗಳಿಲ್ಲ ಆಸ್ಪತ್ರೆಗಳಿಗಿಲ್ಲ ಅಭಿವೃದ್ಧಿಗಿಲ್ಲ ರಸ್ತೆಗಳಿಗಿಲ್ಲ ಅನುದಾನಗಳು ಲಿಕ್ಕರ್ಗೆ 56,000 ಕೋಟಿ ಬಜೆಟ್ ಮಾಡ್ಕೊಂಡು ಕೂತಿದ್ದೀರಿ ನಿಮಗೆ ಪಾಪದಿಂದ ಪಾಪದ ಹಣದಿಂದ ಸರ್ಕಾರ ನಡೆಸಬೇಕಾ ಯಾರು ಬೇಕು ಗೋಳು ಅಂತ ಇವರು ಹೇಳ್ತಾರೆ ರಾಜು ಕಾಗೆ ಹೇಳ್ತಾರೆ 10,000 ರೂಪಾಯಿ ಕಟ್ತಾ ಇದ್ರೆ ಪಂಪ್ ಸೆಟ್ ಕೊಡ್ತಾ ಇದ್ರು ಲೈನ್ ಹಾಕ್ತಾ ಇದ್ರು ಕಂಬಗಳು ಹಾಕ್ತಾ ಇದ್ರು ಈಗ 5 ಲಕ್ಷ ಬೇಕು ಅವರಿಗೆ ಪಂಪ್ ಸೆಟ್ ತಗೊಳ್ಳಕ್ಕೆ ನಿರಂತರ ಜ್ಯೋತಿ ಸ್ಟಾಪ್ ಮಾಡವರೆ ತೋಟದಲ್ಲಿ ಮನೆ ಇದ್ರು ಕೊಡಲ್ಲ ಅವ್ರ ಜಮೀನಲ್ಲಿ ಮನೆ ಇದ್ದರೆ ಕರೆಂಟ್ ಕೊಡಲ್ಲ ಸ್ವಂತ ದುಡ್ಡಿಂದ ಹಾಕಿಸ್ಕೋಬೇಕು ಇಂಥ ಕೆಟ್ಟ ಸರ್ಕಾರವನ್ನು ನೀವು ಯಾವತ್ತೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಈ ಒಂದು ಸರ್ಕಾರ ಎಲ್ಲದಕ್ಕೂ ಕೂಡ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಜವಾಬ್ದಾರಿ ಇಲ್ಲದೆ ಮಾತಾಡ್ತಕ್ಕಂಥದ್ದನ್ನು ಯಾರನ್ನ ನೋಡಿದಿರಾ ನೀವು ಏ ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು ಏನು ಹೇಳ್ತಾರೆ ಕಲ್ರಿ ಕಾವೇರಿ ನೀರು ಅವ್ರು ಹೇಳಿಲ್ಲ ಕೇಳಿಲ್ಲ ಅರ್ಧ ಬಿಟ್ಬಿಟ್ರಲ್ಲ ಅಂದರೆ ನೀವು ಹೋಗಿ ಮೋದಿಯವ್ರಿಗೆ ಹೇಳಿ ಇವ್ರನ್ನ ಗೆಲ್ಸಿರ್ತಕ್ಕಂಥದ್ದು ಸರ್ಕಾರ ಬಂದಿರತಕ್ಕಂಥದ್ದು ರಾಜ್ಯದ ಜನರ ಸಂಕಷ್ಟವನ್ನು ಪರಿಹರಿಸಲಿಕ್ಕೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಸರ್ಕಾರದ ಮನೋಭಾವನೆ ಈ ರೀತಿ ಇದೆ ಅಂತ ಹೇಳಿದ್ರೆ ರಾಜ್ಯದ ಹಿತವನ್ನೇ ಮರೆತು ಇವರು 5 ಗ್ಯಾರಂಟಿನೇ ಕೊಟ್ಟು ಅದರಿಂದನೇ 20 ಸೀಟು ನಾವು ಗೆಲ್ತೀವಿ ಲೋಕಸಭೆಗೆ ಅಂತೇಳಿ ನೋಡ್ತಿದ್ದಾರೆ ಇದು ಜನರಿಗೆ ಈ ಗೊತ್ತಾಗ್ತಾ ಇದೆ ನಾವು ಯಾಕೆ ಓಟ್ ಕೊಟ್ಟು ಈ ಸರ್ಕಾರಕ್ಕೆ ಹಸಿವಿನಿಂದ ನಾವು ಸಾಯ್ಬೇಕಾಗ್ತದೆ ಅಂತಕ್ಕಂಥ ಗೊತ್ತಾಗ್ತಾ ಇದೆ ನೀವು ನಿನ್ನೆ ಬೆಳಗಾಮಲ್ಲಿ ನಿಮ್ಮ ರಿಪೋರ್ಟಲ್ಲೆಲ್ಲ ಬಂತು ಒಬ್ಬ ಕಾಂಟ್ರಾಕ್ಟರ್ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಕಾಂಟ್ರಾಕ್ಟರ್ ಬಿಲ್ ಕೊಡದೆ ಅವನು ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೂಲಿ ಇಲ್ಲದೆ ಅವನೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಹೋಗಿದ್ದಾನೆ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ನಿದರ್ಶನ ಯಾವ ಕಾಲದಲ್ಲೂ ನೀವು ನೋಡಿಲ್ಲ ಇಂಥ ಒಂದು ಪರಿಸ್ಥಿತಿ ಇವತ್ತು ಈ ಸರ್ಕಾರ ಕೊಟ್ಟಿದೆ ಇದಕ್ಕೋಸ್ಕರ ಒಂದು ಕಡೆ ನಮ್ಮ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ಇನ್ನೊಂದು ಕಡೆ ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಲೋಪದೋಷಗಳು ಏನಿದ್ದಾವೆ ಇದನ್ನು ಎತ್ತಿಡಿತಕ್ಕಂಥದ್ದು ಆ ಬಗ್ಗೆ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷವನ್ನು ಸಜ್ಜುಗೊಳಿಸ್ತಾ ಇದ್ದೇವೆ ಅಂತಕ್ಕಂಥ ವಿಚಾರವನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ.